ಮಡಿಕೇರಿ ನಗರದ ಪುರಾತನ ದೇವಾಲಯಗಳಲ್ಲೊಂದಾದ ಪ್ರಸಿದ್ಧ ಶ್ರೀ ಓಂಕಾರೇಶ್ವರ ದೇವಾಲಯದಲ್ಲಿ ಇಂದು ಮಡಿಕೇರಿಯ ಶೌರ್ಯ ಘಟಕದ ವತಿಯಿಂದ ಶ್ರಮದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಸಮಿತಿಯ ಸದಸ್ಯರುಗಳು ಓಂಕಾರೇಶ್ವರ ದೇವಾಲಯದ ಕೆರೆಯ ಆವರಣದಲ್ಲಿ ಕಳೆ ಕೊಚ್ಚುವ ಯಂತ್ರದ ಮುಖಾಂತರ ಆವರಣದಲ್ಲಿದ್ದ ಹುಲ್ಲನ್ನು ಕತ್ತರಿಸಿ ಭಕ್ತಾದಿಗಳು ಕೈಕಾಲು ತೊಳೆಯುವ ಸ್ಥಳದಲ್ಲಿ ಶುಚಿಗೊಳಿಸಿ ಬ್ಲೀಚಿಂಗ್ ಪೌಡರ್ ಅನ್ನು ಹಾಕಲಾಯಿತು. ಕುಡಿಯುವ ನೀರಿನ ಫಿಲ್ಟರ್ ಅನ್ನು ತಂಡದ ಸದಸ್ಯರು ಶುಚಿಗೊಳಿಸಿದರು. ಶೌರ್ಯ ತಂಡದ ಸದಸ್ಯರುಗಳು ಓಂಕಾರೇಶ್ವರ ದೇವಾಲಯದ ಮೆಟ್ಟಿಲುಗಳು ಹಾಗೂ ಆವರಣಕ್ಕೆ ಬ್ಲೀಚಿಂಗ್ ಪೌಡರ್ ಹಾಕಿ ಮೆಟ್ಟಿಲುಗಳು ಹಾಗೂ ದೇವಾಲಯದ ಗ್ರಿಲ್ಗಳನ್ನು ತಂಡದ ಸದಸ್ಯರುಗಳು ಶುಚಿಗೊಳಿಸಿದರು. ಈ ಸಂದರ್ಭದಲ್ಲಿ ಓಂಕಾರೇಶ್ವರ ದೇವಾಲಯದ ಸಿಬ್ಬಂದಿಗಳಾದ ಭರತ್, ಪುನೀತ್, ಪಂಕಜ, ಹರೀಶ್ ಅವರುಗಳು ಶ್ರಮದಾನದಲ್ಲಿ ಕೈ ಜೋಡಿಸಿದರು. ಈ ಶ್ರಮದಾನ ಕಾರ್ಯಕ್ರಮದಲ್ಲಿ ಮಡಿಕೇರಿ ಶೌರ್ಯ ತಂಡದ ಸದಸ್ಯರುಗಳಾದ ರೋಹಿಣಿ, ಬಿವಿ ರವಿಗೌಡ, ಲಿಲ್ಲಿಗೌಡ, ಸೈಮನ್, ಕಿರಣ್, ತಾರಾಮಣಿ, ಯಶೋಧ ಹಾಗೂ ಗ್ರಾಮಾಭಿವೃದ್ಧಿ ಸಂಘದ ಸದಸ್ಯರುಗಳಾದ ಫರೀದಾಬಾನು, ತಾಜುನಿಸಾ, ಬೇಬಿ, ರಜಿಯಾಬಾನು, ಯಶವಂತ್, ಆಕಾಶ, ಕಮಲಾಕ್ಷಿ, ಫೌಜಿಯಾ, ಜಯಶ್ರೀ, ನೀತು, ದಿವ್ಯಾ, ಜಾಕಿಯಾ ಹಾಗೂ ಹಲವು ಸದಸ್ಯರುಗಳು ಪಾಲ್ಗೊಂಡಿದ್ದರು. ಅವರು ತಿರುಗಿನಿಲ್ಲ ಪುನಿ ಕೈ ಕೊಡು ಕೈ ಕೊಡು ಕೈ ಕೊಡು ಅದಕ್ಕೆ ಹಾಗಾದ್ರೆ ಅದನ್ನ ಎಲ್ಲ ಬಿಸಾಡಿದಾನೆ ಬಂದೇ ಸಾಕು ನೋಡಿ ಬಿಡಿಗೆ ಅಷ್ಟೇ.